हाई फ्रेंड्स वेलकम टू वाइट कॉमर्स यूट्यूब चैनल। सो ना इवत्तिन एजुकेशन अपडेट ऐन अंत नोड़ो। सो वीडियो शुरू में मुंचे नम चल के सब्सक्राइब आगे बेग सब्सक्राइब आगे लेटेस्ट अपडेट्स के बेल आइकन प्रेस। सो नहीं बेल आइकन प्रेस मेले सो नहीं आल नोटिफिकेशन अंत। सो नहीं आल नोटिफिकेशन बटन मेले क्लिक। सो नान अपलोड प्रतियो वीडियो कमेंगे नोटिफिकेशन मुखातर बरते। सो इवत्तु वीडियो शुरू माडोण। सो फस्टु न्यूस नोडोदाद्रे पठ्य कडित निर्धारदिंद शिक्षण इलाके यूटर। सो ऐनु सिलेबस रिड्यूस माडबेकु अंतिद्रो 1 टू 10th। सो अदरिंद ओंदु स्टेप ಹಿಂದೆ ಇಟ್ಟಿದೆ, ಮೇ ಬಿ ಇವರು ಕ್ಯಾನ್ಸಲ್ ಮಾಡಲ್ಲ ಅನ್ಸುತ್ತೆ. ಸೊ ಯಾಕಂದರೆ ಈಗ ಕರೋನಾಯಿಂದ ಜೂನ್ 1 ಸ್ಟಾರ್ಟ್ ಆಗಬೇಕಾಗಿರೋ ಸ್ಕೂಲ್ಸು ಮತ್ತು ಕಾಲೇಜಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೊ ಅದಕ್ಕೆ ಇವರು 220 ಡೇಸಲ್ಲಿ ಏನು ಹೋಲ್ ಇಯರ್ ಸಿಲೆಬಸ್ ಪಠ್ಯಕ್ರಮ ನಡೆಯುತ್ತೆ ಅದನ್ನು 120 ಡೇಸ್ಗೆ ಇಳಿಸಿ ಅಂತ ಕೇಳಿದರು. ಸೊ ಅದು ಮೇ ಬಿ ಮಾಡಲ್ಲ ಅನ್ಸುತ್ತೆ, ಬಟ್ ಇದ್ರ ಬಗ್ಗೆ ಇನ್ನೂ ಅಫಿಷಿಯಲಾಗಿ ಯಾವುದೂ ನ್ಯೂಸ್ ಬಂದಿಲ್ಲ. ಸೊ ನೋಡೋಣ ಏನು ಮಾಡ್ತಾರೆ ಅಂತ. ಸೊ ಹಾಗೆ ನೆಕ್ಸ್ಟ್ ನ್ಯೂಸ್ ನೋಡೋದಾದರೆ KCET 2020 ಪರೀಕ್ಷೆ ಫಲಿತಾಂಶ ಯಾವಾಗ? ಸೊ ಇದು ಬಂದು ಆಗಸ್ಟ್ 20 ಅಂತ ಹೇಳಿದರೆ, ಸೊ ಇದನ್ನು ಅಫಿಷಿಯಲಾಗಿ ಅನೌನ್ಸ್ ಮಾಡಿರೋದು ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಅಶ್ವಥ್ ನಾರಾಯಣರವರು ತಿಳಿಸಿದ್ದಾರೆ. ಸೊ ಹಾಗೆಯೇ ಭಯಬೇಡ, ಎಲ್ಲರಿಗೂ ಒಳ್ಳೆ ರಿಸಲ್ಟ್ ಬರಲಿ ಅಂತ ಕೇಳ್ಕೊಳ್ತೀನಿ. ಸೊ ನೆಕ್ಸ್ಟು ನೋಡೋದಾದರೆ ನೀಟ್ PG 2020 ಎಲ್ಲ ಹಂತಗಳ ಕೌನ್ಸಿಲಿಂಗ್ ಮುಂದೂಡಿಕೆ. ಸೊ ಏನು ಪೋಸ್ಟ್ ಗ್ರಾಜುಯೇಟ್ ಮೆಡಿಕಲ್ ಮತ್ತು ಡೆಂಟಲ್ ಕೋರ್ಸ್ಗೆ ಪ್ರವೇಶ ಪಡೆಯೋಕ್ಕೆ 2020 ಎಕ್ಸಾಮ್ ಬರ್ತಿದ್ರು. ಸೊ ಅದಕ್ಕೆ ಏನಂತಂದರೆ ಎಕ್ಸಾಮ್ ಬರ್ತಿದ್ರು ಅವ್ರಿಗೆ ಕೌನ್ಸಿಲಿಂಗ್ ಎಲ್ಲ ಪೋಸ್ಟ್ಪೋನ್ ಮಾಡಿದ್ದಾರೆ. ಸೊ ಹಾಗೆಯೇ ಅದರ ನೋಟಿಫಿಕೇಷನ್ಗೆ ಕೆಳಗಡೆ ಇರೋ ವೆಬ್ಸೈಟ್ ಅಂದರೆ ಏನಂದರೆ ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೀನಿ. ಸೊ ನೀವು ಅವಲೆ ವೆಬ್ಸೈಟಲ್ಲಿ ಹೋಗಿ ನೀವು ಅವ್ರನ್ನ ನೋಡ್ಬೋದು, ಅಂದರೆ ಕೌನ್ಸಿಲಿಂಗ್ ಯಾವಾಗ, ನೆಕ್ಸ್ಟ್ ಡೇಟ್, ಅಪ್ಡೇಟ್ ಏನೇನು ಕೊಡ್ತಿದ್ದಾರೆ ಅಂತ ನೀವು ನೋಡ್ಬೋದು. ಹಾಗೆ ನಾನು ಕೂಡ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ನ್ಯೂಸ್ ಬಂದು ವಸತಿ ಶಾಲೆಗಳ 6ನೇ ತರಗತಿ ಪ್ರವೇಶಕ್ಕಾಗಿ ಅರ್ಜಿ ಆಹ್ವಾನ. ಸೊ 2020-21 ಸಾಲಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಕೋಲಾರ ಜಿಲ್ಲೆಯ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗೂ ಕೋಲಾರ ಮತ್ತು ಮುಳಿಬಾಗಿಲು ಆಂಗ್ಲ ಮಾಧ್ಯಮ. ಸೊ ಇವು ಏನೇನಿದೆ ಇಲ್ಲಿ 6ನೇ ತರಗತಿಗೆ ಅಂದರೆ ವಸತಿ ಶಾಲೆ ಅಂದರೆ ರೆಸಿಡೆನ್ಷಿಯಲ್ ಸ್ಕೂಲ್ಗೆ, ಗೌರ್ಮೆಂಟ್ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಅಪ್ಲಿಕೇಶನ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಹಾಗೆಯೇ ಯಾರ್ಯಾರಿಗೆ ಅಂತ ಏನೇನು ಅಂದರೆ ಅರ್ಹತೆ ಇರಬೇಕಂತೆಲ್ಲ ಕೊಟ್ಟಿದ್ದಾರೆ. ಸೊ ಅವರು ಅಪ್ಲಿಕೇಶನ್ ಹಾಕಬೇಕಾದವರು ಮೇ ಬಿ ಕರ್ನಾಟಕ ಸ್ಟೇಟ್ ಅವರಾಗಿರಬೇಕು. ಹಾಗೆಯೇ ಫ್ಯಾಮಿಲಿ ಇನ್ಕಮ್ ಅಬೌವ್ 2.5 ಲಕ್ಷಕ್ಕಿಂತ ಜಾಸ್ತಿ ಇರಬಾರದು. ಸೊ ಹಾಗೆಯೇ ಇಲ್ಲಿ ಅಷ್ಟು ಪರ್ಸೆಂಟೇಜ್ ಇರಬೇಕಂತಲೂ ಕೂಡ ಕೊಟ್ಟಿದ್ದಾರೆ. ಸೊ ಹೆಣ್ಣು ಮಕ್ಕಳಿಗೆ ಶೇಕಡ 50% ಮೀಸಲು ಇರಿಸಲಾಗಿದೆ, ಅಂದರೆ ಗರ್ಲ್ಸ್ಗೆ ಅಂತಲೇ ಒಂದು 50% ಅಂದರೆ 100ಕ್ಕೆ 50 ಜನ ಹುಡುಗಿಯರೇ ಇರಬೇಕು ಅನ್ನೋದೆಲ್ಲ ಇದು ಮಾಡಿದ್ದಾರೆ. ಸೊ ಹಾಗೆಯೇ ಇದ್ರ ಬಗ್ಗೆ ನಾನು ಮುಂದೆ ಅಪ್ಡೇಟ್ನ ತಿಳ್ಕೊಡ್ತೀನಿ. ಅಂತಿಮ ಪದವಿ ಪ್ರವೇಶಕ್ಕೆ ಸದ್ಯಕ್ಕಿಲ್ಲ. ಸೊ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯ ಅಂದರೆ BCOM BA BSc ಸೊ ಏನೇನೋ ಮೈಸೂರು ಯೂನಿವರ್ಸಿಟಿಯಿಂದ ಡಿಗ್ರಿ ಅವ್ರಿಗೆ ಎಕ್ಸಾಮ್ ನಡೆಯುತ್ತೆ. ಸೊ ಅದನ್ನು ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಸೊ ಹಾಗೆಯೇ ಇಲ್ಲಿ ನೋಡ್ತಿರ್ಬೋದು ಆಗಸ್ಟ್ 31 ಯಾವುದೇ ಶಾಲಾ ಕಾಲೇಜುಗಳನ್ನು ಆರಂಭಿಸಿರುವ ಆದೇಶದಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸುತ್ತಾಳೆ ಮತ್ತು ವೇಳಾಪಟ್ಟಿಯನ್ನು ಹಿಂಪಡೆದಿದೆ. ಸೊ ಇದ್ರ ಬಗ್ಗೆ ನಾನು ಮುಂಚೆನೇ ವೀಡಿಯೋ ಮಾಡಿದ್ದೆ, ಎಕ್ಸಾಮ್ ಯಾವಾಗ ನಡೀತಿ ಅಂತ. ಸೊ ಅದನ್ನು ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ. ಸೊ ಈಗ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಹಾಗೆಯೇ ನೆಕ್ಸ್ಟು ನೋಟಿಫಿಕೇಷನ್ ಬಂದಾಗ ತಿಳಿಸ್ಕೊಡ್ತೀನಿ. ಸೊ ಈಗ ಯಾರೂ ಭಯ ಪಡಬೇಕಾಗಿಲ್ಲ, ಇನ್ನೂ ಎಕ್ಸಾಮ್ ಡೇಟು ಮೈಸೂರು ಯೂನಿವರ್ಸಿಟಿಯಿಂದ ಅಫಿಷಿಯಲಾಗಿ ಅನೌನ್ಸ್ ಆಗಿಲ್ಲ. ಸೊ ಭಯ ಬೇಡ. ಸೊ ಹಾಗೆಯೇ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ಸೊ ನಾ ಕೊನೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಂತೂ ಮಾತ್ರ ಮರಿಬೇಡಿ. ಸೊ ಇದ್ರ ಜೊತೆಗೆ ನಾನು ನಿಮಗೆ ಡಿಗ್ರಿಗೆ ಉಪಯೋಗವಾಗುವಂಥ ಕೆಲವು ವೀಡಿಯೋಸ್ನ ಮಾಡಿದ್ದೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಪ್ಲೇಲಿಸ್ಟ್ ಆಯಿತು ಮತ್ತು ಇಂಪಾರ್ಟೆಂಟ್ ವೀಡಿಯೋಸ್ನ ಲಿಂಕ್ನ ಹಾಕಿರ್ತೀನಿ. ಸೊ ಮಿಸ್ ಮಾಡ್ತೀನಿ ನೋಡಿ. ಕೊನೆಗೆ ಈ ವಿಡಿಯೋನ ಇಲ್ಲಿಗೆ ಹೇಳ್ತಾ ಮುಗಿಸ್ತಾ, ಸೊ ಕೊನೆಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ಥ್ಯಾಂಕ್ ಯು, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.